ಮುಗುಳಖುಡ ಅಜ್ಜನ ರೊಟ್ಟಿ ಬುತ್ತಿ ಜಾತ್ರೆ ವಿಶ್ವ ದಾಖಲೆ, ಪಟ್ಟಣದಲ್ಲಿ ಮೊಳಗಿತು ರಾಷ್ಟ್ರ ಪ್ರೇಮ. ಹಸಿವು ಮುಕ್ತ ಭಾರತ ನಿರ್ಮಾಣಕ್ಕೆ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಸಂಕಲ್ಪ. ಶ್ರೀ ಯಲ್ಲಾಲಿಂಗ ಮಹಾಪ್ರಭುಗಳ 38ನೇ ಪುಣ್ಯಾರಾಧನೆ ಕಾರ್ಯಕ್ರಮದ ನಿಮಿತ್ತವಾಗಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರೊಟ್ಟಿ ಬುತ್ತಿ ಜಾತ್ರೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಹಿಳೆಯರು ರೊಟ್ಟಿ ಬುತ್ತಿ ಗಂಟನ್ನ ತಲೆಯ ಮೇಲೆ ಹೊತ್ತು ಸಾಗುತ್ತಿರುವ ಮೆರವಣಿಗೆ ಆಕರ್ಷಕವಾಗಿತ್ತು. ಕೇಸರಿ ಬಿಳಿ ಹಸಿರು ನಡುವೆ ದೇಶಭಕ್ತಿಯ ಗೀತೆಯೊಂದಿಗೆ ಜಯ ಘೋಷಗಳು ಎಲ್ಲರ ಗಮನ ಸೆಳೆದವು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಮುಗುಳಖುಡ ಜಿಡಗ ಮಠದ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಶ್ರೀ ಯಲ್ಲಾಲಿಂಗ ಮಹಾಪ್ರಭುಗಳು ಹಾಗೂ ಶ್ರೀ ಸಿದ್ದರಾಮೇಶ್ವರರ ಸಂಕಲ್ಪದಂತೆ ಶ್ರೀಮಠದಿಂದ ದಾಸೋಹ ಪರಂಪರೆಗೆ ಮುನ್ನುಡಿ ಬರೆಯಲಾಗಿದೆ. ಮುಗುಳಖುಡ ಪಟ್ಟಣದಲ್ಲಿ ಕೇಸರಿ ಬಿಳಿ ಹಸಿರು ಬಣ್ಣದ ಬಟ್ಟೆಗಳಿಂದ ರೊಟ್ಟಿ ಬುತ್ತಿಗಳನ್ನ ಕಟ್ಟಿಕೊಂಡು ಬರುತ್ತಿರುವ ಮಹಿಳೆಯರನ್ನ ನೋಡಿ ರಾಷ್ಟ್ರಧ್ವಜದ ಏಕತೆ ಹಾಗೂ ರಾಷ್ಟ್ರಭಕ್ತಿ ವಿಶ್ವಕ್ಕೆ ಸಾರುವಂತಿದೆ ಎಂದು ಹೇಳಿದರು. ಹೀಗಾಗಿ ಇಲ್ಲಿ ಸೇರಿರುವಂಥ ಎಲ್ಲ ಭಕ್ತರು ಒಂದೇ ಧರ್ಮದವರಿಲ್ಲ, ಒಂದೇ ಜಾತಿಯವರಿಲ್ಲ, ಒಂದೇ ಕುಲಕ್ಕೆ ಸೀಮಿತ ಆದಂಥವರಿಲ್ಲ. ಇವತ್ತು ಬಂಜಾರ ಸಮಾಜದ ಜನ ಇದ್ದಾರೆ, ಇವತ್ತು ದಲಿತ ಸಮಾಜದ ಜನರು ಕೂಡ ಇವತ್ತು ಈ ಸಂದರ್ಭದಲ್ಲಿ ರೊಟ್ಟಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಮನುಷ್ಯನಿಗೆ ಜಾತಿ ಇರ್ಬೋದು, ಆದರೆ ಭಕ್ತಿಗೆ ಯಾವತ್ತು ಕೂಡ ಜಾತಿ ಇಲ್ಲ ಅನ್ನುವಂಥ ವಿಚಾರವನ್ನು ಈ ರೊಟ್ಟಿ ಬುತ್ತಿ ಜಾತ್ರೆ ಇವತ್ತು ಸಾಬೀತು ಮಾಡಿರುವಂತದ್ದು. ತೆರೆದ ವಾಹನದಲ್ಲಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಮಾಜಿ ಸಂಸದ ರಮೇಶ ಕತ್ತಿ, ಡಾಕ್ಟರ್ ಸಿಬಿ ಕುಲಿಗೋಡ್ ಅವರನ್ನ ಮೆರವಣಿಗೆಯ ಮೂಲಕ ಶ್ರೀಮಠದ ಆವರಣಕ್ಕೆ ಕರೆತರಲಾಯಿತು. ಮಹಾರಾಷ್ಟ್ರ, ಗೋವಾ, ತೆಲಂಗಾಣ, ಆಂಧ್ರ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಭಕ್ತರು ಆಗಮಿಸಿದ್ದರು. ರೈಟ್ ಕ್ಲಿಕ್ ನ್ಯೂಸ್, ಬೆಳಗಾವಿ.